ಬೆಂಗಳೂರು ಉತ್ತರ ಲೋಕಸಭೆ ಟಿಕೆಟ್ಗಾಗಿ ಕೂಡ ಪಿಯಲ್ಲಿ ಜಿದ್ದಾಜಿದ್ದಿ ಶುರು ಆಗಿರುವಂತಹ ವಿಚಾರ ಕೂಡ ಈಗ ಪ್ರಸ್ತಾಪ ಆಗ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಡಿ ವಿ ಸದಾನಂದ ಗೌಡರ ಕ್ಷೇತ್ರದ ಮೇಲೆ ಸೋಮಣ್ಣ ಕರಂದ್ಲಾಜೆ ಸಿಟಿ ರವಿ ಸುಮಲತಾ ಅವರ ಕಣ್ಣಿದೆಯಾ ಅಂತಕ್ಕಂಥ ಕುತೂಹಲವನ್ನ ಸದ್ಯಕ್ಕೆ ಮೂಡಿಸಲಾಗ್ತಾ ಇದೆ ಯಾಕಂದ್ರೆ ಬೆಂಗಳೂರು ಉತ್ತರ ಲೋಕಸಭೆ ರಣಕಣ ಕಣ ಈಗ ಆಲ್ರೆಡಿ ಬಿಸಿ ಆಗ್ತಾ ಇದೆ ಯಾರು ಅಲ್ಲಿ ಆಕಾಂಕ್ಷಿ ಆಗ್ತಾರೆ ಆ ಯಾರು ಆಕಾಂಕ್ಷಿ ಆಗೋದ್ರಿಂದ ಏನು ಪರಿಣಾಮ ಆಗುತ್ತೆ ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಈಗ ಮಧು ನಾವು ನೋಡ್ತಾ ಇದ್ದೀವಿ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯನ್ನಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಒಂದು ಈಗ ಪಟೇಲ್ರು ಹೇಳಿದಾಗೆ ಬಹುತೇಕವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲೇ ನಿಲ್ತಾರೆ ಅನ್ನೋದಾದರೆ ಸುಮಲತಾ ಉತ್ತರದಲ್ಲಿ ನಿಲ್ತಾರಾ ಈಗ ಉತ್ತರ ಬರೀ ಸುಮಲತಾ ಅವರು ಅಂತ ಪ್ರಶ್ನೆ ಬರಲ್ಲ ಯಾಕಂದರೆ ಅಲ್ಲಿ ಶೋಭಾ ಕರಂದ್ಲಾಜಿ ಹೆಸರಿತ್ತು ಸದ್ಯ ಅವರೇನು ಬರದೇ ಇರೋದ್ರಿಂದ ಅಲ್ಲೇ ಉಳಿಯೋ ಥರ ಕಾಣಿಸ್ತಾ ಇದೆ ಸಿಟಿ ರವಿ ಅವ್ರಿಗೆ ಅಕಮಡೇಷನ್ ಆಗುತ್ತಾ ಅನ್ನೋದಕ್ಕೂ ಕೂಡ ಒಂದಷ್ಟು ಆಸ್ಪದ ಆಗೋ ರೀತಿ ಆ ಚರ್ಚೆಗಳಿಗೂ ಕೂಡ ಅವರು ಬೆಂಗಳೂರಿನ ಹಲವಾರು ಬೇರೆ ಬೇರೆ ಪ್ರತಿಭಟನೆಗಳು ಕಾರ್ಯಕ್ರಮಗಳು ಎಲ್ಲದರಲ್ಲೂ ಕೂಡ ಕಾಣಿಸ್ಕೊತಾ ಇದ್ದಾರೆ ಇತ್ತೀಚೆಗೆ ಸೊ ಸಿಟಿ ರವಿ ಕೂಡ ಆಸ್ಪಿರೆಂಟ್ ಇದ್ದಾರೆ ಯಾಕೆ ಕಾರಣಕ್ಕೆ ಅಂತಂದರೆ ಐದು ವರ್ಷ ಅಜ್ಞಾತವಾಸ ಆಗ್ಬಿಡುತ್ತೆ ಈಗ ರಾಜ್ಯ ಸರ್ಕಾರ ಕೂಡ ಇಲ್ಲ ಇಲ್ಲಿ ಆಡಳಿತದಲ್ಲಿ ಇಲ್ಲ ಅವರು ಒಬ್ಬ ಶಾಸಕರು ಅಲ್ಲ ಒಂದು ಏನು ಯಾವುದೇ ಒಂದು ಸದನದ ಸದಸ್ಯರಾಗಿಲ್ಲದೇ ಇರೋದ್ರಿಂದ ಒಬ್ಬ ರಾಜಕೀಯ ನಾಯಕರಿಗೆ ಖಂಡಿತವಾಗ್ಲೂ ಕೂಡ ಪವರಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಸಿಟಿ ರವಿ ಕೂಡ ಸ್ಟ್ರಾಂಗ್ ಆನ್ಸ್ಪಿಂಟ್ ಇದ್ದಾರೆ ಅದು ಉತ್ತರದಲ್ಲಿ ಒಕ್ಕಲಿಗ ಏನು ವೋಟ್ ಬ್ಯಾಂಕು ಇರೋದ್ರಿಂದ ಮತ್ತು ಅಲ್ಲಿ ಪ್ಯೂರ್ಲಿ ಸಿಟಿ ಬೇಸ್ಡ್ ಏನು ವೋಟ್ ಬ್ಯಾಂಕ್ ಇರೋದ್ರಿಂದ ಮೋದಿ ಬೇಸ್ಡ್ ವೋಟ್ ಬ್ಯಾಂಕ್ ಇರೋದ್ರಿಂದ ಜೊತೆಗೆ ಜೆ ಡಿ ಎಸ್ನ ಸಹಕಾರವೂ ಸಿಗೋದ್ರಿಂದ ಉತ್ತರದ ಲೆಕ್ಕಾಚಾರದಲ್ಲಿ ಸಿಟಿ ಅವರು ಪ್ರಾಮ್ ಸಿ ಟಿ ರವಿ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇದ್ದಾರೆ ಆದರೆ ಈಗ ಪಟೇಲ್ರು ಹೇಳಿದರೆ ಎಕ್ಸೆಪ್ಷನಲ್ಲಿ ಏನಾದರೂ ಅಲ್ಲೋಗಿ ನಿಂತರೆ ಏನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಆವಾಗ ಸುಮಲತಾ ಅವ್ರನ್ನ ಎಲ್ಲ ಅಕಾಮಡೇಟ್ ಮಾಡಬೇಕು ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅವರಿಗೂ ಒಂದು ಆಪ್ಷನ್ ಇದೆ ಆದರೆ ಇನ್ನೊಂದು ಆಪ್ಷನ್ ಹೇಳಿದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಹೋದರೆ ಖಂಡಿತ ಮಂಡ್ಯದ ವಿಚಾರ ಹೋಗಲ್ಲ ಯಾಕಂದರೆ ಒಂದು ಸಲ ಒಬ್ಬರನ್ನ ಭರವಸೆ ಕೊಟ್ಟು ತಗೊಂಡಂಥ ಸಂದರ್ಭದಲ್ಲಿ ಅವರು ಸೋಲಿ ಗೆಲ್ಲಿ ಇಲ್ಲಿ ಏನು ವಿಶ್ವಾಸಕ್ಕೆ ಬೆಲೆ ಇಲ್ಲ ಅನ್ನೋವಂಥ ನೆಗೆಟಿವ್ ಮೆಸೇಜ್ ಹೋಗುವಂಥ ವಿಚಾರಗಳನ್ನ ತಡೆಯೋ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಅವರ ಕ್ಷೇತ್ರವನ್ನು ಸೆಕ್ಯೂರ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ ಒಂದು ವೇಳೆ ಇವರು ಚಿಕ್ಕಬಳ್ಳಾಪುರ ಅಂತ ಆಪ್ಷನ್ಗಳಿಗೆ ಬಂದಂಥ ಸಂದರ್ಭದಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ಏನು ಇಲ್ಲಿ ಸಿ ಟಿ ರವಿ ಅವರು ಉತ್ತರದಲ್ಲಿ ಕಾಣಿಸ್ತಾ ಇದ್ದಾರೆ ಸದಾನಂದ ಗೌಡರ ನಂತರ ಏನು ಯಾರು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಈಕ್ವೇಷನ್ಸ್ ಮ್ಯಾಚ್ ಆಗ್ತಾ ಇದೆ ಮೇಲ್ನೋಟಕ್ಕಂತೂ ಸಿಟಿ ರವಿಯವರು ತುಂಬಾ ಏನು ಸ್ಟ್ರಾಂಗ್ ಕಂಟೆಂಡರ್ ಆಗಿ ಕಾಣಿಸ್ತಾ ಇದ್ದಾರೆ ಈಗ ನಾವು ಲೋಕಸಭೆ ಬಿಜೆಪಿಗೂ ರಾಜ್ಯದ ಚುನಾವಣೆ ಬಿಜೆಪಿಗೂ ನೋಡ್ತಾ ಇದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ ಅಷ್ಟು ಅವರು ಕಾರುವಕ್ಕಾಗಿ ಅಷ್ಟೊಂದು ಒಂದು ಅಗ್ರೆಸಿವ್ ಆಗಿ ಫೈಟ್ ಮಾಡ್ತಾರೆ ಲೋಕಸಭೆ ವಿಚಾರ ಬಂದಾಗ ಹೀಗಾಗಿ ಕೊಟ್ಟ ಕುದುರೆಯನ್ನೇ ಏರಕಾಗದಿರುವಂತಹ ನಾಯಕರಿಗೆ ಮತ್ತೊಂದು ಬಾರಿ ಅವಕಾಶವನ್ನ ಬಿಜೆಪಿ ಕೊಡುತ್ತಾ ಅದು ಕೂಡ ತಮ್ಮದಲ್ಲದ ಕ್ಷೇತ್ರದಲ್ಲಿ ನೀವು ಒಂದು ಮಾತನಾಡಿದ್ರೆ ಕೊಟ್ಟ ಕುದುರೆಯನ್ನು ಏರದವನು ಶೂರನಲ್ಲ ವೀರನೂ ಅಲ್ಲ ಹೌದು ರವಿ ರವಿಯವರು ನೀವು ಹೇಳೋ ಪ್ರಕಾರ ಅದಕ್ಕೆ ಅದಕ್ಕೆ ಅರ್ಥ ಅನ್ನುವರ್ಥ ನಾಮ ನೀವು ಇದೇ ಕಾರಣಕ್ಕಾಗಿ ಅವ್ರನ್ನ ಎರಡು ಸ್ಟೇಟ್ ಮೂರು ಸ್ಟೇಟ್ ಇನ್ಚಾರ್ಜ್ ಇದ್ರು ಇನ್ಚಾರ್ಜ್ನ ಕಿತ್ಕೊಂಡ್ರು ಜನರಲ್ ಸೆಕ್ರೆಟರಿ ಪೋಸ್ಟ್ ಅನ್ನ ಕಿತ್ಕೊಂಡ್ರು ಸಿಟಿ ರವಿ ಏನು ಇಲ್ಲ ಸಾಮಾನ್ಯ ಕಾರ್ಯಕರ್ತ ಈಗ ಸೋಲಿನ ಒಳಸುಳಿಗಳು ಇದಾವಲ್ಲ ಅವರು ಕೂಡ ಅಲ್ಲಿ ಮಾಡಿರ್ತಾರಲ್ಲ ಸೋಲಿನ ಒಳಸುಲಿಗಳನ್ನ ಮಾಡ್ಬೋದು ಆದರೆ ಈಸ್ ಎ ನ್ಯಾಷನಲ್ ಲೀಡರ್ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಎಕ್ಸ್ ಮಿನಿಸ್ಟರ್ ಫೈರ್ ಬ್ರ್ಯಾಂಡ್ ಅನ್ನ ಎಂತ ಎಂಥ ಒಳಸುಳಿಗಳು ಇದ್ರು ಈಗ ಸಿದ್ದರಾಮಯ್ಯಗೂ ಇದ್ರು ವಿಜೇಂದ್ರಗೂ ಎಲ್ಲ ಒಳಸುಳಿಗಳನ್ನು ಮೀರಿ ಅವರು ಗೆದ್ದು ಬಂದಿಲ್ವಾ ಹಾಗಾದ್ರೆ ಅವರು ಕ್ಷೇತ್ರದಲ್ಲಿ ಪೇಪರ್ ಟೈಗರ್ ಅಂತ ಹೇಳ್ತಾರೆ ನಿಮಗೆ ಮಾಧ್ಯಮಗಳಲ್ಲಿ ಮಾತಾಡೋದು ಬೇರೆ ಹಾರಾಡೋದು ಬೇಡ ಚೀರ ಬೇರೆ ನಾನು ಫೈರ್ ಬ್ರ್ಯಾಂಡ್ ಅನ್ನು ತೋರಿಸೋದು ಬೇರೆ ಆದರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಸ್ಥಳೀಯ ಜನಗಳು ಕಾರ್ಯಕರ್ತಗಳಿಗೆ ವಿಶ್ವಾಸ ಇಲ್ಲ ಅಂದ್ರೆ ಅವ್ರನ್ನ ಲೀಡರ್ ಆಗಿ ಹೆಂಗೆ ಸಾಧ್ಯ ಹಾಗಾಗಿ ಸಿಟಿ ರವಿ ಪೋಸ್ಟನ್ನು ಕಿಶನ್ ರೆಡ್ಡಿ ತೆಗೆದು ತೆಲಂಗಾಣದಲ್ಲಿ ಅವಕಾಶವನ್ನು ಕೊಟ್ಟರು ಕಿ ಸಿಟಿ ರವಿಗೆ ಅಟ್ ಪ್ರೆಸೆಂಟ್ ಸಾಮಾನ್ಯ ಕಾರ್ಯಕರ್ತ ಹೌದು ಅವರಿಗೆ ಸಂತು ಬಿ ಎಲ್ ಸಂತೋಷರು ಅವರಿಗೆ ಕೃಪಾ ಕೃಪಾ ಕಟಾಕ್ಷೆ ಆಶೀರ್ವಾದ ಇದೆ ಮತ್ತು ಸಂಘಪರಿವಾರದ ಕೆಲವರು ಆಶೀರ್ವಾದ ಇದೆ ಹಾಗಾಗಿ ಸದಾನಂದ ಗೌಡ್ರು ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಗೆದ್ದಂತರು ಅವ್ರು ಅಲ್ಲಿಂದ ಶೋಭಾ ಕರಲಾಜೆ ಅವರಿಗೆ ಅಕಾಮಿಡೇಟ್ ಮಾಡೋ ಕಾರಣಕ್ಕಾಗಿ ಅವ್ರನ್ನ ತಗಬಂದು ಈಗ ಬೆಂಗಳೂರು ಉತ್ತರಕ್ಕೆ ಹಾಕಿದ್ರು ಬೆಂಗಳೂರು ಉತ್ತರಕ್ಕೆ ಯಾಕೆ ಅಂತೇಳಿ ಬೆಂಗಳೂರು ಸಿಟಿಯ ಮತದಾರರು ಭಾರತೀಯ ಜನತಾ ಪಕ್ಷದ ಪರವಾಗಿರ್ತಾರೆ ಅನ್ನೋದು ಮತ್ತು ಇವರಿಗೆಲ್ಲ ಏನು ಧೈರ್ಯ ಹೇಳಿದ್ರೆ ಇವ್ರ ಮುಖ ನೋಡಿ ಯಾರೂ ಓಟ್ ಹಾಕೋಲ್ಲ ಪ್ರಧಾನಿ ನರೇಂದ್ರ ಮೋದಿ ಬಿ ಜೆ ಪಿ ಅಜೆಂಡಾ ಬಿ ಜೆ ಪಿ ಸರ್ಕಾರ ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಲಿ ಓಟ್ ಹಾಕ್ತಕ್ಕಂಥದ್ದು ಹಾಗಾಗಿ ಬೆಂಗಳೂರು ಉತ್ತರ ಕೂಡ ಸೀಟ್ ಕೊಟ್ಟರೆ ಗೆಲ್ತೀವಿ ಅನ್ನೋದು ಅವ್ರ ಕನಸು ಮತ್ತು ಆಗಾಗ ಪ್ರಯತ್ನ ಮಾಡ್ತಿರೋದು ನಾಟ್ ಓನ್ಲಿ ಸಿಟಿ ಇರೋ ವಿ ಸೋಮಣ್ಣ ಕೂಡ ಬೆಂಗಳೂರು ದಕ್ಷಿಣನೂ ಕೇಳ್ತಾರೆ ಬೆಂಗಳೂರು ಉತ್ತರನೂ ಕೇಳ್ತಾರೆ ಅಟ್ ದ ಸೇಮ್ ಟೈಮ್ ಸುಮಲತ್ರ ಈಗಲ್ಲ ಆರು ತಿಂಗಳಿಂದಲೇ ಕೂಡ ಮಂಡ್ಯ ಕ್ಷೇತ್ರವನ್ನು ಕೈ ತಪ್ಪೋದೊಂದು ಗೊತ್ತಾದ ಸಂದರ್ಭದಲ್ಲಿ ಬೆಂಗಳೂರು ಉತ್ತರಕ್ಕೆ ಕಣ್ಣಾಕಿರುವಂಥದ್ದು ನಿಮಗೆ ಮಂಡ್ಯ ಕ್ಷೇತ್ರದ ಜೆ ಡಿ ಎಸ್ಗೆ ಬಿಟ್ಕೊಡೋದು ಖಚಿತ ಹಾಗಾಗಿ ಸುಮಲತಾವಿಗೆ ಅಕಾಮಡೇಟ್ ಮಾಡಬೇಕಂತ ಹೇಳಿದ್ರೆ ಅವರು ಬೆಂಗಳೂರು ಉತ್ತರ ಈಸಿ ಅನ್ನೋದು ಯಾಕಂದರೆ ಅದು ನಾನು ಹೇಳ್ತಿಲ್ಲ ನಿಮಗೆ ಮೋದಿ ಮುಖ ನೋಡಿ ಓಟ್ ಕೊಡುವಂಥದ್ದು ಸುಮಲತಾ ಮುಖ ನೋಡಿ ಓಟ್ ಕೊಡೋಲ್ಲ ಅವರೆಲ್ಲ ಯಾರಾದರೂ ನನ್ನ ಮುಖ ನೋಡಿ ನಾನು ಭಾಷಣ ಮಾಡೋದಕ್ಕೆ ಮಾಧ್ಯಮಗಳು ಹೇಳಿಕೆ ಕೊಟ್ಟಿದ್ದಕ್ಕೆ ಯಾರಾದರೂ ಜನ ಓಟ್ ಆಗ್ತದ ಅದು ಅವರ ಭ್ರಮೆ ಬಿಕಾಸ್ ಆಫ್ ಓನ್ಲಿ ಸಿಟಿ ವೋಟರ್ಸು ಪ್ರಧಾನಿ ನರೇಂದ್ರ ಮೋದಿಯವರ ಅವರ ಏನು ಡ್ರೀಮ್ಸ್ಗಳು ಅವರ ಅಚೀವ್ಮೆಂಟ್ಸು ಮತ್ತು ಅವರ ಫೇಸ್ ನೋಡಿ ಓಟ್ ಆಗ್ತಕ್ಕಂಥ ಹಾಗಾಗಿ ಅದರ ಗ್ಯಾರಂಟಿ ಮೇಲೆ ಇವರೆಲ್ಲ ಬರ್ತಿರ್ತಕ್ಕಂಥ ಅಟ್ ದ ಸೇಮ್ ಟೈಮ್ ಬಿ ಎಲ್ ಸಂತೋಷ್ ಅವರ ಕೃಪಾಕಟಕ್ಕೆ ಸೇರ್ತಕ್ಕಂಥ ಬಿ ಬಿ ಜೆ ಪಿ ರಾಜ್ಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಗೀತಾ ವಿವೇಕಾನಂದರು ಕೂಡ ಅಲ್ಲಿ ಅಲ್ಲಿ ಅಟೆಂಪ್ಟ್ ಮಾಡ್ತಿದ್ದಾರೆ ಇಲ್ಲಿ ಸಿ ರವಿ ಮತ್ತು ಗೀತಾ ವಿವೇಕಾನಂದರು ಕೂಡ ಬಿ ಎಲ್ ಸಂತೋಷ್ ಅವರ ಆಶೀರ್ವಾದ ಇರ್ತಕ್ಕಂಥದ್ದು ಅಟ್ ದ ಸೇಮ್ ಟೈಮ್ ಅವರು ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಯಾರು ಬೇಕಾದರೂ ಬರ್ಬೋದು ಅಚ್ಚರಿ ಅಭ್ಯರ್ಥಿ ಕೂಡ ಬರ್ಬೋದು ಲೋಕಲ್ ಯಾರೋ ಒಬ್ಬ ಎಜುಕೇಟೆಡ್ ಒಬ್ಬ ಯೂತ್ಸು ಅಥವಾ ಅಲ್ಲಿ ಯಾರೋ ಡಾಕ್ಟರು ಅದು ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಟೀಮ್ ಯಾರನ್ನಾದರೂ ಹೆಂಗಿರ್ತಕ್ಕಂಥವ್ರನ್ನ ಅಥವಾ ಹೊಸ ಹೆಸರಿನ ಮುನ್ನೆಲೆ ತಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಆದರೆ ಸದಾನಂದ ಗೌಡರಿಗೆ ಅನಿವಾರ್ಯವಾಗಿ ಈಗ ರಿಟೈರ್ಮೆಂಟ್ ಕೊಟ್ಟಾಗಿದೆ ಅವರು ಅದನ್ನು ಒಪ್ಕೊಂಡಿದ್ದಾರೆ ಹಾಗಾಗಿ ಬೆಂಗಳೂರು ಹತ್ರ ಕ್ಷೇತ್ರ ಬಿ ಜೆ ಪಿ ಪರವಾಗಿದ್ದನ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಫೈಟ್ ಮಾಡ್ತಿದ್ದಾರೆ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅದು ಸುಮಲತಾರ ಆಗ್ಬೋದು ಅಥವಾ ಹೊಸ ಮುಖಾದರೂ ಆಗ್ಬೋದು ಆದರೆ ಈ ಬಾರಿ ಚುನಾವಣೆ ನಿಮಗೆ ಇವರೆಲ್ಲರೂ ಈಸಿ ಅನ್ಕೋಬೋದು ಆದರೆ ಈಝ ಈ ಬಾರಿ ಸರ್ಕಾರ ಇರೋದರಿಂದ ಅವರು ಕೂಡ ಅಟೆಂಪ್ಟ್ ಮಾಡ್ತಾರೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳಿರ್ತಕ್ಕಂಥದ್ದು ಮತ್ತು ಅದು ಪಕ್ಕಾ ಒಕ್ಕಲಿಗ ಕ್ಷೇತ್ರ ಆಗಿರ್ತದೆ ಬೆಂಗಳೂರು ಉತ್ತರ ಒಕ್ಕಲಿಗ ಕ್ಷೇತ್ರ ಆಗ್ತಕ್ಕಂಥದ್ದು ಒಂದು ವೇಳೆ ಜಾತಿ ಅಸ್ಮಿತೆ ಬಂದರೆ ಫೈಟ್ ಆಗುತ್ತೆ ಆದರೆ ನಿಮಗೆ ಲೋಕಸಭೆ ಚುನಾವಣೆ ಅಂಥದ್ದು ಎಜುಕೇಟೆಡ್ಸ್ ಜಾಸ್ತಿ ಇರ್ತಕ್ಕಂಥದ್ದು ಇಲ್ಲಿ ಮತ್ತು ಯೂತ್ಸ್ ಇರ್ತಕ್ಕಂಥವ್ರು ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಫ್ಯಾನ್ಸ್ ಇರ್ತಕ್ಕಂಥದ್ದು ಹಾಗಾಗಿ ಅದರ ಮೇಲೆ ಇಲ್ಲಿ ಬೆಂಗಳೂರು ಉತ್ತರ ಚುನಾವಣೆ ನಿಲ್ಲುತ್ತೆ ಗೆಲ್ಲೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಏನಂತ ಹೇಳ್ತಾರೆ ಒಂದು ಕ ಒಂದು ಟವಲ್ ಹಾಕಿದ್ದಾರೆ ಅಂತ ಹೇಳ್ಬೋದು ಇನ್ನು ಈಗ ಒಂದು ಕಡೆಯಿಂದ ನೋಡ್ತಾ ಇದ್ದರೆ ನಾವು ರಾಜ್ಯದ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರೆ ಮತ್ತೊಂದು ಕಡೆಯಿಂದ ಮತ್ತೊಂದು ಭರವಸೆಯನ್ನು ಮೂಡಿಸೋದಕ್ಕೆ ಈ ವಿಪಕ್ಷಗಳೆಲ್ಲ ಸೇರಿ ಇಂಡಿ ಅಂತಕ್ಕಂಥ ಒಕ್ಕೂಟವನ್ನ ಮಾಡ್ಕೊಂಡಿದ್ವು ಹಾಗಿದ್ರೆ ಆ ಒಕ್ಕೂಟದಲ್ಲಿ ಏನು ಆ ಒಕ್ಕೂಟದಲ್ಲಿ ಏನಾಗ್ತಾ ಇದೆ ಆ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ಮಾಲ್ ಬ್ರೇಕ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ